ನನ್ನ ಹೆಂಡತಿ ಮಕ್ಕಳು ಇದ್ದಾರೆ ಅಂತ ಅಡ್ರೆಸ್ ಸಿಕ್ತು. 3 ವರ್ಷ ಹೆಂಡತಿಗಳಾದಮೇಲೆ ಒಂದು ರಾತ್ರಿ ಮನೆ ಅಡ್ರೆಸ್ ಸಿಕ್ತು. ಹೋದೆ, ಮನೆಗೆ ಹೋದರೆ ನನಗೆ ಭಯ, ನನ್ನ ಹೆಂಡತಿ ಯಾರ ಜೊತೆ ಮಲ್ಕೊಂಡಿದ್ದಾಳೋ, ಇಲ್ಲ ಬೇರೆ ಮದುವೆ ಆಗಿಬಿಟ್ಟಿದೆಯೋ, ನನ್ನ ಮಕ್ಕಳು ನನಗೆ ಕಂಡಿಡಿತಾರೋ ಇಲ್ವೋ, ಇಲ್ಲ ಇದೇ ಮನೇನ, ಒಂಥರ ಭಯದಿಂದ ಹೋದೆ ರಾತ್ರಿ 11:30 to 12 ಗಂಟೆಯಲ್ಲಿ. ಅವತ್ತೇನೋ ಗೊತ್ತಿಲ್ಲ, ದೇವರು ನನ್ನ ಮೇಲೆ ಕೃಪೆ ತೋರಿಸ್ತಾ ಅಂತ ಗೊತ್ತಾಗತ್ತೆ. ಅವತ್ತು ಡೋರ್ ಮೆತ್ತಗೆ ತಟ್ಟಿದೆ, ನನ್ನ ಹೆಂಡತಿ ಹಿಂಗೆ ತೆಗಿದ್ಲು, ನನ್ನ ಮುಖ ನೋಡಿದ್ಲು, ಥೂ ಇನ್ನೂ ಸತ್ತಿಲ್ವನೋ ನೀನು ಅಂದ್ಲು. ಸುಮ್ಮನೆ ನಿಂತ್ಕೊಂಡಿದ್ದೆ. ಹೆಂಗೆ ಇವರೆಲ್ಲ ಹೇಳಿ ಕಳಿಸಿದ್ರು, ಸೈಲೆಂಟಾಗಿರಪ್ಪ, ಸೈಲೆಂಟಾಗಿರು ಅಂತ. ಸುಮ್ಮಿದೆ, ಆಯಿತು ಒಳಗಡೆ ಬಾ ಅಂದ್ಲು. ಅವತ್ತು ಒಳಗಡೆ ಹೋದವನು ಇವತ್ತಿಗೂ ಮನೆಯಿಂದ ಆಚೆ ಬಂದಿಲ್ಲ. ಯಾಕೆಂದರೆ ಒಳಗಡೆ ಹೋದಾಗ ನನಗೆ ಮಕ್ಕಳು ಒಂದಿನ ತುಂಬ ಅವತ್ತಿನ ದಿನವೇ ಮಕ್ಕಳನ್ನ ತಪ್ಪಿಸ್ಕೊಬೇಕು, ಮುದ್ದಾಡೋಕ್ಕಂತ ಆಸೆ ಆಗಿಲ್ಲ. ಅವತ್ತು ನೀವು ಕುಡಿದಿರಲಿಲ್ಲ? ಕುಡಿದಿಲ್ಲ. ಅವತ್ತು ಹಂಗಾಗಿದ ತಕ್ಷಣ ನನ್ನ ಹೆಂಡತಿ ಬೈದ್ಲು, ಮಕ್ಕಳು ಮುಟ್ಬೇಡ ಅಂದ್ಲು, ನನ್ನ ಹತ್ರ ಬರಬೇಡ ಅಂದ್ಲು. ಸುಮ್ಮನೆ ಕೂತಿದ್ದೆ. ಬೆಳಗಿನ ಜಾವ ಯಾವಾಗ ಆಗತ್ತಪ್ಪ ಅಂತ. ಅದಾಗೆ ಬೆಳಗಿನ ಜಾವ ಆಯಿತು, 6:30 to 7 ಗಂಟೆ ಆಯಿತು. ಈ ಕಡೆ ಮಕ್ಕಳು ಒಂದು ಎದ್ದೇಳ್ತು. ನನ್ನ ಮಗ ನನಗೆ ನೋಡಿದ, ದೊಡ್ಡವನು, ನನ್ನ ಮುಖ ನೋಡ್ದ, ಮುಂಟು ಮಲ್ಕೊಂಬಿಟ್ಟ, ಅದೇನು ಗೊತ್ತಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಮಗು ಎದ್ದೇಳ್ತು. ಆ ಮಗು ಬಂದು ನನಗೆ ಅಂಕಲ್ ಅಂತೂ ನನಗೆ ರೋಷ, ಒಂಥರ ಕೋಪ ಬಂದ್ಬಿಡ್ತು. ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಮಗು ಎದ್ದೇಳ್ತು, ಅದು ಭಯ್ಯ ಭಯ್ಯ ಅಂತ ಕರೀತು. ಅಯ್ಯೋ, ಇವ್ರ ತಂದೆ ಯಾರಿರ್ಬೋದು, ನನಗಿಲ್ದಾಗ ಯಾರು ಬಂದು ಹೋಗ್ತಿದ್ರು, ನನ್ನ ಹೆಂಡತಿ ಬೇರೆ ಮದುವೆ ಮಾಡ್ಕೊಂಬಿಟ್ಟವಳು, ನನಗೆ ಯಾಕೆ ಅಪ್ಪ ಅಂತ ತೋರಿಸಿಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಕೋಪ ಬಂದ್ಬಿಡ್ತು. ನನ್ನ ಹೆಂಡತಿಗೆ ಬಾಮ ಇಲ್ಲಿ ಅಂತ ಕಂದ್ಬಿಟ್ಟು ಕೆಟ್ಟ ಮಾತಲ್ಲೇ ಕರೆದೆ. ಕರೆದ್ಬಿಟ್ಟು ಬಾಮ ಇಲ್ಲಿ, ಯಾಕೆ ನನ್ನ ಮಕ್ಕಳು ನನಗೆ ಅಂಕಲ್ ಭಯ ಅನ್ನತ್ತೆ, ಡ್ಯಾಡಿ ಅಂತ ಯಾಕೆ ಕರೀತಾ ಇಲ್ಲ ಅಂದರೆ, ನನ್ನ ಫೋಟೋ ತೋರಿಸ್ಬಿಟ್ಟು ಇವನ್ನ ಡ್ಯಾಡಿ ಅಂತ ತೋರಿಸೋಕ್ಕಾಗಿಲ್ಲ ನಿನಗೆ ಅಂದರೆ, ಅವಳು ನನ್ನ ಶರ್ಟನ್ನ ಜೋರಾಗಿ ಎಳೆದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡು ನನ್ನ ಮುಖದ ಮೇಲೆ ಉಗಿದ್ಬಿಟ್ಟು, ಎಲ್ಲ ಕಣೋ ಏನು ಮಾತಾಡ್ತಿದ್ಯಾ, ಮಕ್ಕಳಿಗೆ ನಿಪ್ಪಲಿಲ್ಲ, ಮಕ್ಕಳಿಗೆ ಹಾಲಿಲ್ಲ, ಮಕ್ಕಳಿಗೆ ಬಿಸ್ಕೆಟ್ ಇಲ್ಲ, ಮಕ್ಕಳಿಗೆ ಬಟ್ಟೆ ಇಲ್ಲ, ಮಕ್ಕಳಿಗೆ ಮೆಡಿಕಲ್ ಇಲ್ಲ, ಮನೇಲಿ ಗ್ಯಾಸ್ ಇಲ್ಲ, ಮನೇಲಿ ರೇಷನ್ ಇಲ್ಲ, ಇದೆಲ್ಲ ತಂದ್ಕೊಡೋನೇ ನೀನೇ ಮನೇಲಿಲ್ಲ ಅಂದರೆ ನನಗೆ ಯಾರಿಗಂತ ಡ್ಯಾಡಿ ಅಂತ ತೋರಿಸ್ಟಿಕೋಣೋ ಅಂತ ಹೇಳಿದ್ಳು. ನನಗೆ ಹೊಡಿಯೋಣ ಅಂತ ಕೋಪ ಆಯಿತು. ಅಲ್ಲಿ ಅಷ್ಟೊಂದು ಹೇಳಿದ್ಮೇಲೆ ನನ್ನ ಕೋಪ ತಣ್ಣಗಾಯಿತು. ಒಪ್ಕೊಂಬಿಟ್ಟೆ ನಾನು. ಸತ್ಯ ಅವಳು ಹೇಳಿದ್ದು, ಮಕ್ಕಳು ನೋಡಿಲ್ಲ, ಸುಮ್ಮನೆ ಮಕ್ಕಳು ಅಂತ ಹುಟ್ಟಿಸ್ಬಿಟ್ಟು ಗಂಡಸ್ತನ ತರಿಸ್ಕೊಂಡೆ ನಾನು. ಆಮೇಲೆ ಆಚೆ ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಒಬ್ಬರ ಹತ್ರ ಮಾತಾಡಿದೆ, ನಮ್ಮ ಒಂದು ಮೀಟಿಂಗಲ್ಲಿ ಮೆಂಬರ್ಸ್ ಇರ್ತಾರೆ, ಅವ್ರ ಹತ್ರ ಮಾತಾಡಿದೆ. ಈ ಥರ ಆಯಿತು ಅಂದಿದ್ದಕ್ಕೆ ಅವ್ರು ಹೇಳಿದರು, ನೋಡಪ್ಪ ಇವತ್ತಿಂದ ನಿನ್ನ ಜೀವನ ಒಳ್ಳೆಯದಾಯಿತು, ಕುಡಿತೀಯಾ ಮೀಟಿಂಗ್ ಮಾಡ್ತೀಯಾ ಅಂದರು. ಇದೇನಪ್ಪ ಇವನು ಹಿಂಗಂತವನೇ, ಕುಡಿತೀಯಾ ಅಂತವನೇ ಅಂದ್ಬಿಟ್ಟು, ಇಲ್ಲ ಮೀಟಿಂಗ್ ಮಾಡ್ತೀನಿ ಆಪ್ಷನ್ ತೊಗೊಂಡೆ. ಆವತ್ತಿಂದ ಮೀಟಿಂಗ್ ಮಾಡ್ತಾ ಕೆಲಸ ಹೋಟ್ಲಲ್ಲೇ ಕೆಲಸ ಮಾಡಿಕೊಂಡು ಜೀವನ ಸ್ಟಾರ್ಟ್ ಆಯಿತು ನಂದು. ಹಂಗೆ ಮಾಡ್ತಾ ಮಾಡ್ತಾ ನನ್ನ ಜೀವನದಲ್ಲಿ ಕೆಲವು ಕಹಿ ಘಟನೆಗಳು ಸೆಂಟ್ರಲ್ ಬಂತು. ಯಾವ ರೀತಿ ಅಂದರೆ, ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಮನೇಲಿ ರೇಷನ್ ಇರಲಿಲ್ಲ, ನಾನು ಮಾತ್ರ ಸ್ವಲ್ಪ ಊಟ ಮಾಡ್ತಾಯಿದ್ದೆ. ಆಮೇಲೆ ಹೋಟೆಲ್ಲಿ ಮಿಕ್ಕಿರೋ ಕೆಲವು ಊಟಗಳನ್ನ ಕವರ್ ಮಾಡಿಕೊಂಡು ನನ್ನ ಹೆಂಡತಿ ಮಕ್ಕಳು ತಿನ್ನಿಸ್ತಾಯಿದ್ದೆ. ಯಾಕೆಂದರೆ ಮನೆಯಲ್ಲಿ ಊಟದ ತೊಂದರೆ ಇತ್ತು. ನನಗೆ ದಿನಕ್ಕೆ 100 ರೂಪಾಯಿ, ನನಗೆ ಹೋಗಿ ಬರೋಕ್ಕೆ ಬಸ್ ಚಾರ್ಜ್ 60-70 ರೂಪಾಯಿ ಆಗ್ಬಿಡೋದು, ಬರೀ 30-40 ರೂಪಾಯಿ ಮಿಗೋದು, ಅದರಲ್ಲಿ ಜೀವನ ಮಾಡೋಕ್ಕಾಗ್ತಿರಲಿಲ್ಲ. ಹೆಂಡತಿ ಏನಾದರೂ ಕೆಲಸ ಮಾಡ್ತಿದ್ರ? ಸ್ಕೂಲ್ ಟೀಚರ್ ಆಗಿದ್ರು ಅವಾಗ, ಸ್ಕೂಲ್ ಟೀಚರ್ ಆಗಿದ್ದರು. ಸಣ್ಣ ಪುಟ್ಟ ಹೆಂಗೋ ನಡೀತಾ ಇತ್ತು, ಅಂದರೆ ಕಷ್ಟವೇ ಇತ್ತು. ಏಕೆಂದರೆ ಮನೆ ಬಾಡಿಗೆನೇ 1,300 ರೂಪಾಯಿ, ಹಿಂಗೆ ಬಾಡಿ ಕಟ್ತಾರೋ, ರೇಷನ್ ಹಾಕ್ತಾರೋ, ಇಲ್ಲ ಹಿಂಗೆ ನಡೀತಾ ಇತ್ತು. ಆಮೇಲೆ ಒಂದಿನ ಈ ಥರ ಆಯಿತು, ಯಾರು ಮಾಡೋಣ ಅಂತ ಯೋಚನೆ ಮಾಡಿದೆ ನಾನು. ಆಮೇಲೆ ಎಲ್ಲ ಹೇಳಿದ್ರು, ನಿನ್ನಲ್ಲಿ ಏನೋ ಒಂದು ಇದೆ ಕಣಪ್ಪ ಪ್ರದೀಪ್, ನೀನು ಇದನ್ನೇ ಮಾಡು ಅಂದರು. ಏನು ಮಾಡು ಅಂದರೆ, ರಿಹ್ಯಾಬಿಲಿಟೇಷನ್ ಸೆಂಟ್ರೇ ಮಾಡು ಅಂದರು. ಹಿಂಗೆಂದರೆ ನನಗೆ ಒಳ್ಳೆಯ ಇದ್ದ ಅನುಭವ, ಸುಮಾರು 1 ವರ್ಷ ಇದ್ದ ಅನುಭವ ಅಲ್ಲಿ. ಅದು ನೀನು ಮಾಡು, ನಿನ್ನಲ್ಲಿ ಆ ಒಂದು ಮಾನವೀಯತೆ ಗುಣ ಇದೆ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ನಾನು ಅಂಥ ವ್ಯಕ್ತಿ ಅಲ್ಲ, ನಾನು ಮಾನವೀಯತೆ ಗುಣನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ಈ ಥರ ಅಂದರು ಅವರು. ನೋಡೋಣ ಅಂತ ಏನು ಮಾಡಿದೆ, ಒಂದಿನ ನನ್ನ ಹೆಂಡತಿ ಕಾಲಿಡ್ಕೊಂಡೆ, ನಾನೇನೋ ಬದುಕೋಣ ಅಂತಿದ್ದೀನಿ, ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ತೀಯಾ, ನಮ್ಮ ಕೈಯಲ್ಲಿ ಏನೂ ಆಗಲ್ಲಪ್ಪ ಅಂದ್ಲು. ನನ್ನ ಹತ್ರ ಏನೂ ಇಲ್ಲ ಅಂದ್ಲು. ಆಮೇಲೆ ಅವ್ರ ತಾಯಿ ಕೊಟ್ಟಿದ್ದು ಒಂದು 2 ಬಳೆ ಇತ್ತು, ಒಂದು ಮಾಂಗಲ್ಯದ ಚೈನ್ ಇತ್ತು, ಅದನ್ನು ತೆಗೆದುಬಿಟ್ಟು ಕೊಟ್ಟಳು. ನಿಮ್ಮನ್ನು ನಂಬಿಕೊಟ್ರ? ಮತ್ತೆ ಏನಾದರೂ ನನ್ನ ಗಂಡ ಕುಡಿಯಲ್ಲ ಅಂತ ನಂಬಿಕೊಟ್ರ? ಕುಡಿಯಲ್ಲ ಅಂತ ಗೊತ್ತಾದ್ಮೇಲೆ ಕೊಟ್ಟಿದ್ದು, ಕೊಟ್ಟಳು. ಆಮೇಲೆ ಬಂದುಬಿಟ್ಟು ಇಲ್ಲಿ ಒಂದು ಯಲಂಕ ಹತ್ರ ಒಂದು ರಾಮಗುಂಡಳ್ಳಿ ಅಂತ ಅಲ್ಲೊಂದು ಏರಿಯಾದಲ್ಲಿ ಚಿಕ್ಕದಾಗಿ ಇದು
ಜಾರ್ಖಂಡೆ ಕಾವಲಂತ ಚಿಕ್ಕ ಮನೆ ನೋಡಿದೆ ಆ ಮನೆಯಲ್ಲಿ ಸ್ಟಾರ್ಟ್ ಮಾಡಿದೆ ಆಮೇಲೆ ಅದೇ ಥರ ನಮ್ಮ ತಂದೆ ತಾಯಿನೂ ಸಿಕ್ಕಿದ್ರು ಆ ನಮ್ಮ ತಂದೆ ತಾಯಿ ಸಿಕ್ಕಿದ್ರು ತುಂಬ ದುಃಖದ ಪರಿಸ್ಥಿತಿ ಸಿಕ್ಕಿದ್ರು ಎಲ್ಲಿದ್ರ ಅಪ್ಪ ಅಮ್ಮ ನಾನು ಒಂದು ಹೋಟೆಲ್ ಕೆಲಸ ಮಾಡ್ತಾ ಇದ್ದೆ ಅದೇ ಹೋಟೆಲಲ್ಲಿ ಆವಾಗ ಅಲ್ಲೊಬ್ಬ ಯಾರೋ ಒಬ್ಬ ಬಂದ ನನ್ನ ಹಳೆ ಸ್ನೇಹಿತ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದ ಅವನು ಬಂದುಬಿಟ್ಟು ಮಾತಾಡ್ದ ಏನು ಪ್ರದೀಪ್ ಅಂತ ನಾನು ಹೇಳಿದೆ ನೋಡು ದಯವಿಟ್ಟು ನಾನು ಹೋಟ್ಲ್ ಕೆಲಸ ಮಾಡಿದೆ ಯಾರಿಗೂ ಹೇಳ್ಬಿಡಪ್ಪ ಅಂದೆ ಏ ಆಯ್ತು ಬಿಡೋ ಏನೋ ಕುಡಿದೇ ಇದ್ದಿಲ್ಲ ಸಾಕ್ಬಿಡಮ್ಮ ಅಂದ ಅವನು ಆಯಿತು ಅವನು ಆಮೇಲೆ ಏ ನಿಮ್ಮ ಅಪ್ಪ ಅಮ್ಮ ಇದ್ದಾರೋ ನೋಡಿಲ್ವ ನಿನ್ನ ಇಲ್ಲಪ್ಪ ಎಲ್ಲೂ ಗೊತ್ತಿಲ್ಲ ಕಣೋ ಮನೆ ಅಡ್ರೆಸ್ ಎಲ್ಲ ಗೊತ್ತಿಲ್ಲ ನನಗೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಕಣೋ ಅಂತ ಹೇಳ್ದೆ ಏಯ್ ಆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತವ್ರೆ ಅಂತ ಹೇಳ್ದೆ ಅಷ್ಟೇ ಅವನು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ದೆ ಎಲ್ಲಿ ಅಂದರೆ ರಾಜಾಜಿನಲ್ಲಿ ಹೆಸರಾಂತ ಇಸ್ಕಾನ್ ಟೆಂಪಲಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾನು ಓಡೋಗಿ ನೋಡಿದ್ರೆ ನಮ್ಮಪ್ಪ ಚಪ್ಪಲಿ ಕಾಯೋ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ತಾಯಿ ಪ್ರದೇಶ ಹೂವು ಕಟ್ತಾಯಿದ್ದಾರೆ ನನಗೆ ಕೋಪ ಬರ್ತಾಯಿದೆ ನನ್ನ ಮೇಲೆ ನನಗೆ ಏನೇನು ಆಗ್ತಾಯಿದೆ ಏನಪ್ಪ ಇಂಥ ಮಗಾನ ಅಂತ ಏನಕ್ಕೆ ನಮ್ಮ ತಂದೆ ಒಂದು ಹೆಸರಾಂತ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಚಪ್ಪಲಿ ಕಾಯಿ ಕೆಲಸ ಮಾಡ್ತಾಯಿದ್ದಾರೆ ಏನು ಮಾಡಲಿ ನಾನು ಸಾಯಿಲ್ಲ ಇಲ್ಲ ನಮ್ಮ ಅಪ್ಪಂಗೆ ಓಡಿಲ್ಲ ಇಲ್ಲ ಅವನು ಯಾರೋ ಒಬ್ಬ ನಮ್ಮ ಅಪ್ಪಂಗೆ ಬೈತಾ ಇದ್ದ ಏ ಮುತ್ಕ ಕ್ಯಾಮ್ರಾ ಎತ್ಕೊಡೋ ಏ ಮುತ್ಕ ಚಪ್ಪಲಿ ಎತ್ಕೊಡೋ ಅಂತ ನಮ್ಮ ಅಪ್ಪಂಗೆ ಬೈತಾ ಇದ್ದ ನಾನು ಏನು ಮಾಡಲಿ ಗೊತ್ತಾಗಿಲ್ಲ ಅವಾಗ ನಿಂತ್ಕೊಂಡು ಅಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ ದೇವರೇ ಒಂದು ನಮ್ಮ ಅಪ್ಪಂಗೆ ಇಲ್ಲಿ ಕೆಲಸ ಮಾಡ್ದಂಗೆ ನೋಡ್ಕೊಳ್ಳೋ ಶಕ್ತಿ ಕೊಡಪ್ಪ ನನಗೆ ಅಂತ ಕೇಳಿಕೊಂಡೆ ಅದೇನು ಗೊತ್ತಿಲ್ಲ ನಮ್ಮ ತಂದೆ ಅಲ್ಲೇ ಒಂದು ವರ್ಷ ಕೆಲಸ ಮಾಡಿದ್ರು ಅಷ್ಟರಲ್ಲಿ ಆಚೆ ಬಂದು ಒಂದು ಸಂಸ್ಥೆ ಓಪನ್ ಮಾಡಿದೆ ಚಿಕ್ಕದಾಗಿ ಮಾಡಿದೆ ಒಬ್ಬೊಬ್ಬರೇ ಬರೋ ಥರ ಆಯಿತು ಸುಮಾರು ಒಂದು 20-30 ಆ ಸ್ಟಾರ್ಟಿಂಗಲ್ಲಿ ನನ್ನ ಹತ್ರ ಯಾರು ನನ್ನೇನು ನಂಬಿಕೆ ಇರಲಿಲ್ಲ ಯಾರೂ ಪೇಷಂಟ್ ಬರ್ತಾ ಇರಲಿಲ್ಲ ಏನು ಮಾಡಿದೆ ರೋಡಲ್ಲಿ ಬಿದ್ದಿರೋನೆಲ್ಲ ಕರ್ಕೊಂಬಂದು ಶೇವಿಂಗ್ ಮಾಡಿ ನನಗೇನು ಬೇರೆಯವ್ರು ಮಾಡಿದ್ರು ಅದನ್ನು ಸ್ಟಾರ್ಟ್ ಮಾಡಿದೆ ಸುಮಾರು ಒಂದು 8-9 ಜನ 10 ಜನ ಇದ್ದರು ಫುಟ್ಪಾತಲ್ಲಿರೋರೆ ಯಾಕಂದರೆ ಯಾರು ಮನೆಯಲ್ಲಿ ಬಂದು ಏನಿಲ್ಲಿ ಜನ ಇದ್ದಾರಾ ಇಲ್ವ ಅಂತ ಕೇಳ್ತಾರೆ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ಜನಕ್ಕೋಸ್ಕರ ಅಂತ ಮಾಡೋಕೆ ಹೋದೆ ಅದೇನೋ ಗೊತ್ತಿಲ್ಲ ಅವತ್ತಿಂದ ಇದುವರೆಗೂ ನಾನು ಆ ರೋಡಲ್ಲಿರೋಗೋಸ್ಕರ ಮಾಡ್ತಾಯಿದ್ದೀನಿ ಜನಕ್ಕೋಸ್ಕರ ಮಾಡ್ತಾಯಿಲ್ಲ ನಾನು ಇವತ್ತು ಬದುಕ್ತಾ ಇರೋದು ನನಗೋಸ್ಕರ ದೇವ್ರಿಗೋಸ್ಕರ ಜನಕ್ಕೋಸ್ಕರ ಬದುಕ್ತಾ ಇಲ್ಲ ನಾನು ಫಸ್ಟು ಜನಕ್ಕೋಸ್ಕರ ಬದುಕ್ತಾ ಇದ್ದೆ ಅವ್ರು ನೋಡ್ತಾರೆ ಮಾಡ್ತಾರೆ ಅವ್ರು ಹಂಗೆ ಕುಡಿತಾರೆ ಇವ್ರು ತಿಂತಾರೆ ಅಲ್ಲಿ ಆ ಥರ ಇತ್ತು ಇವತ್ತು ನಾನು ಜನಕ್ಕೋಸ್ಕರ ಬದುಕೋದೇ ಇಲ್ಲ ನಾನು ನನಗೋಸ್ಕರ ಮತ್ತು ನನ್ನ ದೇವ್ರಿಗೋಸ್ಕರ ದೇವ್ರು ಏನು ಹೇಳ್ತಾನೋ ಅದನ್ನು ಕೇಳ್ಕೊಂಡು ಬದುಕ್ತಾ ಇದ್ದೀನಿ ಆಮೇಲೆ ಅದೇನೋ ಗೊತ್ತಿಲ್ಲ ಅವರಲ್ಲಿ ಬಂದಿರೋಲ್ಲ ಸ್ವಲ್ಪ ರೆಡಿ ಆದರು ಸ್ವಲ್ಪ ರೆಡಿ ಆದರು ಒಬ್ಬ ಅಡುಗೆ ಮಾಡೋಕ್ಕೆ ಬಂದ ಒಬ್ಬ ನೆಲ ಉರ್ಸೋಕ್ಕೆ ಬಂದ ಒಬ್ಬ ಪಾದೆ ತೊಳಿಯೋಕೆ ಬಂದ ಆ ಥರ ನನ್ನ ಸಂಸ್ಥೆ ಇಂಪ್ರೂವ್ ಆಯಿತು ಆಗ್ತಾ ಆಗ್ತಾ ಸುಮಾರು ಒಂದು 20-25-50-100-150 ಈ ಮಟ್ಟಿಗೆ ಜನ ಬರ್ತಾರಾಗ್ಬಿಟ್ರು ನನ್ನ ಹತ್ರ ಅದೇನು ಮಾಡಿದೆ ಅಂತ ಗೊತ್ತಿಲ್ಲ ಇವತ್ತು ಬ್ಯೂಟಿಫುಲ್ ಆಗಿದೆ ಜೀವನ ಯಾಕೆಂದರೆ ಒಬ್ಬ ನರಳುತ್ತಾರೆ ಅವ್ನು ಯಾರೇ ಆಗಲಿ ಫುಟ್ಬಾತಲ್ಲಿ ಅವನನ್ನು ನಾನು ಬಿಡೋಕ್ಕೆ ಹೋಗಲ್ಲ ಎತ್ಕೊಂಬರ್ತೀನಿ ಅವ್ನಿಗೇನಿದೆ ಕೇಳ್ತೀನಿ ನನಗೇನು ಮಾಡಿದ್ರು ನಾನು ಅವನಿಗೂ ಅದನ್ನೇ ಮಾಡ್ತೀನಿ ಇವತ್ತು ಎಷ್ಟೋ ಜನಕ್ಕೆ ಬಂದಿರೋನ್ನ ಅವ್ರ ಮನೆ ಅಡ್ರೆಸ್ ತಿಳ್ಕೊಂಡು ಅವನಿಗೆ ಕಾನ್ಷಿಯಸ್ ಬಂದಾಗ ಅವನ್ನ ಸರಿ ಮಾಡಿ ಮೈಂಡು ಸೈಕ್ಯಾಟ್ರಿಕ್ ಇದ್ದರೆ ಅವ್ನಿಗೆ ಸರಿ ಮಾಡಿಸಿ ಮನೆ ಅಡ್ರೆಸ್ ಕೊಟ್ಟರೆ ಫೋನ್ ಕೊಟ್ಟರೆ ಅವ್ನಿಗೆ ಅಲ್ಲಿ ಬಿಡ್ತೀನಿ ಇವತ್ತು ತುಂಬ ಜನ ಚೆನ್ನಾಗಿದ್ದಾರೆ ಇವತ್ತು ತುಂಬ ಜನ ಚೆನ್ನಾಗಿದ್ದಾರೆ ಇವತ್ತು ನನ್ನ ಸಂಸ್ಥೆನೂ ಚೆನ್ನಾಗಿ ನಡೀತಾ ಇದೆ ಯಾಕಂದರೆ ಎಲ್ಲೋ ಒಂದು ಹೆಸರು ಮಾಡಿದ್ದೀನಿ ಯಾಕೆ ಹೆಸರು ಮಾಡಿದೆ ಅಂದರೆ ಅವತ್ತು ಪ್ರದೀಪ್ ಇಂಥವನು ಅಂತ ಎಲ್ಲ ಬೈತಾಯಿದ್ರು ಕೆಟ್ಟದಾಗಿ ಬೈತಾಯಿದ್ರು ಇವತ್ತು ಎಲ್ಲೋ ನೋಡಪ್ಪ ಅವನು ಬೈದಾನೆ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ ಅಷ್ಟೇ ಅಂತಾರೆ ಆದರೆ ಒಂದು 80 ಜನ ಬೈತಾರೇನು ಇಲ್ಲ 80 ಜನ ಒಳ್ಳೆಯವ್ರು ಅಂತಾನೇನು 20 ಜನ ಬೈದೇ ಬೈತಾರೆ 100% ಬೈದೇ ಬೈತಾರೆ ಯಾಕೆಂದರೆ ಕೆಲವರಿಗೆ ಅರ್ಥ ಆಗಲ್ಲ ನಾನು ಯಾರು ಅಂತ ಗೊತ್ತಿಲ್ಲ ತಪ್ಪಾಗಿ ಮಾತಾಡ್ತಾರೆ ತಪ್ಪಾಗಿ ಹೇಳ್ತಾರೆ ಆದರೆ ಯಾವುದೇ ಅಷ್ಟೇ ಒಂದು ಒಳಗಡೆಯಿಂದ ನೋಡಿದಾಗಲೇ ಅದನ್ನು ಗೊತ್ತು ಟೇಸ್ಟ್ ಗೊತ್ತಾಗೋದು ನಮಗೆ ನಾವು ಬರೀ ಈ ಸ್ವಲ್ಪ ಏನೋ ನೋಡ್ಬಿಟ್ಟು ಹಂಗೆ ಹಿಂಗೆ ಅಂತ ಅಂತಾರೆ ಪರವಾಗಿಲ್ಲ ಏನಿಲ್ಲ ಏಕೆಂದರೆ ಎಂದಂಥ ದೊಡ್ಡವ್ರಿಗೂ ಬಿಟ್ಟಿಲ್ಲ ಈ ಕಾಲ ಎಲ್ಲರಿಗೂ ಬೈಸ್ಕೊಂಡು ತೆಗಳಿಸ್ಕೊಂಡೇ ಬೈತಾ ಇರೋದು ಒಳ್ಳೊಳ್ಳೆ ಕೆಲಸ ಮಾಡೋರಿಗೂ ಬೈದಿಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಬಿಟ್ಟಿಲ್ಲ ಎಲ್ಲರೂ ನೋಡ್ಬಿಟ್ಟಿದ್ದೀನಿ ನಾನು ಅದರಲ್ಲಿ ನಾನೇನು ಜುಜ್ಬಿ ನನಗೆ ಬೈದ್ರೆ ಪರವಾಗಿಲ್ಲ ಆದರೆ ನನಗೆ ಎಷ್ಟು ಬೈತಾರೋ ಎಷ್ಟು ತೆಗಳ್ತಾರೋ ನಾನು ಅಷ್ಟೇ ದೇವರಿಂದ ಚೆನ್ನಾಗಿ ಆಗ್ತಾಯಿದ್ದೀನಿ ಯಾಕಂದರೆ ನಾನಿವತ್ತು ಬದುಕಿರೋದು ನಾನು ಕೆಲವು ಜನಕ್ಕೆ ಮಾತ್ರ ಕೆಲವು ಜನ ಅಂದರೆ ನನ್ನಂಥ ಕುಡಿತಾರೋ ಒಬ್ಬ ವ್ಯಕ್ತಿಗೆ ಮತ್ತು ರೋಡಲ್ಲಿ ನಳುತ್ತಾ ಇರೋ ವ್ಯಕ್ತಿಗೆ ಇನ್ನೊಬ್ಬರು ಕನ್ಫ್ಯೂಷನ್ ಆಗಿ ನನಗೆ ಜೀವನ ಮಾಡೋಕ್ಕಾಗಲ್ಲ ಜೀವನ ಮಾಡೋಕ್ಕೆ ಆಸೆ ಇದೆ ಅಂತ ಹೇಳ್ತಾರಲ್ಲ ಅವ್ರಿಗೆ ಮೆಸೇಜ್ ಕೊಡೋಕೆ ಮಾತ್ರ ನಾನು ಬದುಕಿದ್ದೀನಿ ಅಷ್ಟೇ ಹೊರತು ದೇವ್ರದೇವ್ರು ನನಗೆ ಇನ್ನೇನು ಬೇಕಾಗಿಲ್ಲ ಏಕೆಂದರೆ ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿದ್ದೀನಿ ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ ನಿಮ್ಮ ತಾಯಿ ತಂದೆನು ವಾಪಸ್ ಕರ್ಕೊಂಬಂದ್ರ ಕರ್ಕೊಂಬಂದಿದ್ದಾರೆ ಇವತ್ತು ನನ್ನ ಸಂಸ್ಥೆ ಮುಂದೆ ಇದ್ದಾರೆ ಇಲ್ಲೇ ಇದ್ದಾರೆ ನೋಡ್ಕೊಳ್ತಾ ಇದ್ದೀನಿ ಇವತ್ತು ಅವ್ರಿಗೆ ಪ್ರತಿಯೊಂದು
ಅವ್ರಿಗೆ ಏನು ಬೇಕು ಎಲ್ಲ ಮಾಡ್ತಾ ಇದೀನಿ ಕೊಡ್ತಾ ಇದೀನಿ ನೀವು ದೇವಸ್ಥಾನಕ್ಕೆ ಹೋಗಿದ್ರಿ ಅಂದ್ರಲ್ಲ ಅಲ್ಲಿ ನೀವು ದೂರದಿಂದ ನೋಡಿದ್ರೆ ಅಪ್ಪ ಚಪ್ಪಲಿ ಕಾಯ್ತಾ ಇರೋದು ನೋಡಿದ್ರಿ ಅವಾಗ ನೀವು ಹತ್ತಿರ ಹೋಗಿ ಮಾತಾಡ್ಸಿದ್ರ ಮಾತಾಡ್ಸಿದೆ ನನಗೂ ಅವ್ರಿಗೆ ಏನು ಇಷ್ಟೇ ಡಿಫ್ರೆನ್ಸು ನನ್ನ ಮುಂದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಆ ವ್ಯಕ್ತಿ ಬಂದು ನಮ್ಮ ಅಪ್ಪಂಗೆ ಬೈತಾ ಇದ್ದಾನೆ ಲೈ ಮುತ್ಕ ಚಪ್ಪಲಿ ಎತ್ಕೊಡೋ ಅಂತ ಬೈತಾ ಇದ್ದೀನಿ ನಾನು ಹಿಂದೆ ನಿಂತಿದ್ದೀನಿ ನನಗೆ ಒಡೆಗಣ ಅಂತ ಕೈ ಬಂತು ಯಾಕಂದರೆ ನಮ್ಮ ಅಪ್ಪಂಗೆ ಒಬ್ಬ ಬೈತಿದ್ದಾನೆ ಅಂತ ಅದಕ್ಕೆ ಆಮೇಲೆ ನನಗೇನಾಯಿತು ಆ ನಮ್ಮಪ್ಪ ನಿಂತ್ಕೊಳ್ಳೋಕೆ ಕಾರಣ ನಾನೇ ಅಂತ ಅರಿವಾದ ಮೇಲೆ ಸೈಲೆಂಟ್ ಆಗಿಬಿಟ್ಟೆ ಅವಾಗ ಅಪ್ಪ ನಿಮ್ಮನ್ನು ನೋಡಿ ಏನೇ ಹೇಳಿಲ್ವಾ ಇಲ್ಲ ಗಟ್ಟಿ ತಪ್ಪೊಂಡ್ರು ಪಾಪ ಅವರು ಕಣ್ಣಲ್ಲಿ ನೀರು ಹಾಕೊಂಡ್ರು ನನಗೂ ಕಣ್ಣು ನೀರು ಬಂತು ನನಗೆ ಒಂದು ಮಾತು ಹೇಳಿದ್ರು ಒಂದೆರಡು ಇಡ್ಲಿ ಕೊಡಿಸಿದ್ರು ನಾನು ಆ್ಯಕ್ಚುಲಿ ನಾನು ಕೊಡಿಸ್ಬೇಕಾಗಿರೋದು ಆದರೆ ಅವ್ರು ಕೊಡಿಸಿದ್ರು ಆ ಕೊಡಿಸಾದ್ಮೇಲೆ ಅಮ್ಮನ ಕೇಳಿದ್ರ ಇಲ್ಲಿದ್ದಾರೆ ಅಮ್ಮ ಅಂತ ಅವರು ಸಿಕ್ಕರು ಮಾತಾಡಿದ್ರು ಮಾತಾದ್ಮೇಲೆ ಒಂದು ಅಮ್ಮನ್ನ ನೋಡಿದ್ರಲ್ಲ ರಿಯಾಕ್ಷನ್ ಹೆಂಗಿತ್ತು ನಿಮ್ಮದು ಅವರು ಅದನ್ನು ಹೇಳಿದ್ದು ಅವರು ಗಟ್ಟಿ ತಪ್ಪೊಂಡು ಅಯ್ಯೋ ಏನೋ ಮೂರು ಜನ ಕಳೆದೋಗ್ಬಿಟ್ಟಿದ್ದೀರಲ್ಲೋ ಅಂತ ಹೇಳಿದ್ರು ಅದರಲ್ಲಿ ನಮ್ಮ ಮನೇಲಿ ಇಲ್ಲ ಅದನ್ನ ತಂದೆ ತಾಯಿ ಒಂದೇ ಒಂದು ಮಾತು ಹೇಳಿದ್ದು ನೋಡಪ್ಪ ಕುಡಿಬೇಡ ಕಣೋ ಅಂತ ಹೇಳಿದ್ರು ಮನೆಗೆ ಬಾ ಅಂತ ಹೇಳಿಲ್ಲ ಕುಡಿಬೇಡ ಕಣೋ ಅಂತ ಹೇಳಿದ್ರು ಏನಪ್ಪ ಇದನ್ನು ಕುಡಿದಿದ್ರು ಹಿಂಗೆ ಹೇಳ್ತಾರಲ್ಲಪ್ಪ ಅಂದರೆ ಅವ್ರ ನಂಬಿಕೆ ವಿಶ್ವಾಸ ಕಳಿಸ್ಬೇಕಾದ್ರೆ ಸುಮಾರು 2 ವರ್ಷ ಬೇಕಾಗಿತ್ತು ನನಗೆ ಆ 2 ವರ್ಷ ನಾನು ಅವಲಿಂದ ಸ್ಟಾರ್ಟ್ ಮಾಡಿದೆ ನನ್ನ ತಮ್ಮಂದ್ರಿಬ್ಬರು ಇಲ್ಲ ಅಂತ ಆ ಪಾಯಿಂಟಿಗೆ ಬರ್ತೀನಿ ಅದಕ್ಕೂ ಮುಂಚೆ ನಿಮ್ಮ ಅಣ್ಣ ಏನಾದರು ಇವಾಗ ಸರಿ ಇದೆ ಅವ್ರಿಗೆ 2 ಕಾಲು ಇವಾಗ ಅವ್ರು ನಿಮ್ಮ ಜೊತೆನೇ ಇದ್ದಾರ ನಮ್ಮ ಜೊತೆ ಇಲ್ಲ ಅವ್ರು ಸಪ್ರೇಟಾಗಿ ಮದುವೆಯಾಗಿ ಅವ್ರು ಚೆನ್ನಾಗಿದ್ದಾರೆ ಬಸವೇಶ್ವರ ಅಂತ ಅಲ್ಲ ಇವಾಗ ಅವ್ರ 2 ಕಾಲು ಸರಿ ಇಲ್ಲ ಅಂದ್ರಲ್ಲ ಸರಿ ಹೋಯ್ತು ಅಂತ ಇವಾಗ ಸರಿ ಹೋಯ್ತು ಅಂತ ಸರಿ ಇನ್ನಿಬ್ಬರು ತಮ್ಮಂದಿರ ವಿಷಯ ತಮ್ಮಂದಿರಿದ್ದಾರೆ ಅದರಲ್ಲಿ ಒಬ್ಬ ಕೊನೆಯವನಿದ್ದ ಮನೋಜ್ ಅಂದ್ಬಿಟ್ಟು ಅವನು ಅವನು ನಾನೇ ಅವನಿಗೆ ಕೊಡಿಸ ನಮ್ಮ ತಮ್ಮಂದ್ರೆ ನಾನೇ ಹಾಳು ಮಾಡಿದ್ದು ನಾನೇ ಅವ್ರನ್ನ ಕರ್ಕೊಂಡೋಗಿ ಬಾರೋ ಏನೋ ಆಗಲ್ಲ ಅಂತ ಕರ್ಕೊಂಡೋಗಿ ಕುಡಿಸಿ ಅವ್ರಿಗೆ ಅಡಿಟ್ ಮಾಡಿ ಅವ್ರು ಕುಡಿದು ನನ್ನಂಥ ಚಿಕ್ಕ ತಮ್ಮ ಕುಡಿದ್ಬಿಟ್ಟು ಅವನು ರೋಡಲ್ಲಿ ಭಿಕ್ಷೆ ಬಿಡ್ಕೊಂಡು ಒಂಥರ ಅಸಹ್ಯವಾಗಿ ಲಾಸ್ಟು ನಾನು ಕುಡಿತಾ ಇದ್ದೆ ಒಂದಿನ ಶಿವಾಜಿನಗರ ಇದು ಏನಂತಾರೆ ಅದು ಸಾರೆ ಅಂಗಡೀಲಿ ನೋಡಿದೆ ಅವನ್ನ ಅವತ್ತೇ ಲಾಸ್ಟ್ ನೋಡಿದ್ದು ನಾನು ಸುಮಾರು 15 ವರ್ಷದ ಹಿಂದೆಗಡೆ ಮಾತಿದ್ದು ಅವತ್ತಿನ ಇವರು ಸಿಕ್ಕಿಲ್ಲ ಅವನು ಎಲ್ಲೋದಂತ ಗೊತ್ತಿಲ್ಲ ಏನು ಮಾಡೋದಂತ ಗೊತ್ತಿಲ್ಲ ಆದರೂ ಇವತ್ತು ನನ್ನ ತಾಯಿ ಬಂದುಬಿಟ್ಟು ಈಗ ನನ್ನ ಮುಂದೆ ಬಂದು ನಿಂತಾಳೆ ನನ್ನ 2 ಮಕ್ಕಳು ಹುಡುಕೊಡು ಅಂತಾರೆ ಐ ಆಮ್ ಹೆಲ್ಪ್ಲೆಸ್ ಅಂದರೆ ನನ್ನ ಕೈಲಿ ಏನೂ ಆಗ್ತಾಯಿಲ್ಲ ಬಟ್ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ